ಹಾಯ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್ ಯು ಜಿ ಕ್ರಿಯೇಷನ್ ಕಿಚನ್ ಆ್ಯಂಡ್ ವ್ಲಾಗರ್ಸ್. ನಾನಿವತ್ತು 1 ರೂಪಾಯಿ ಖರ್ಚಿಲ್ದೇ ದೀಪ, 30 ದೀಪಗಳನ್ನು ರೆಡಿ ಮಾಡ್ಕೋಬೋದು ಆ ಥರ ತೋರಿಸ್ತಿದ್ದೀನಿ. ಅದು ಹೆಂಗೆಪ್ಪ ಅಂದರೆ, 1 ಕಪ್ಪಷ್ಟು ದೀಪದ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು. 1 ಕಪ್ಪಷ್ಟು ಇದ್ದರೆ ಸಾಕು, ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಅರ್ಧ ಉರಿಸಿರ್ತೀವಲ್ಲ ಆ ಥರ 2 ಕ್ಯಾಂಡಲನ್ನು ತಗೊಳ್ತೀನಿದ್ದೀನಿ. ಅದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ. ಬಿಸಿ ಇದರಲ್ಲಿ ಹಾಕಿದರೆ ಮೆಲ್ಟ್ ಆಗುತ್ತೆ. 1-4 ಕರ್ಪೂರ, ಒಳ್ಳೆ ಘಮ ಬರೋದಕ್ಕೆ 1-4 ಕರ್ಪೂರ ಹಾಕಿದ್ದೀನಿ. ಅದನ್ನೆಲ್ಲ ಕರಗಿಸೋಣ. ನೋಡಿ, ಈಗ ಕರಗಿದೆ ಎಲ್ಲ ಈ ಥರ. ಈಗ ಇದು ತಣ್ಣಾಗ್ಲಿಕ್ಕೆ ಬಿಡೋಣ. ಅಲ್ಲಿ ತನಕ ಹೊಸದಲ್ಲಿ ಏನು ದೀಪ ತಂದಿರ್ತೀವಿ ಮಣ್ಣಿನ ದೀಪ, ಅದು ಡೈರೆಕ್ಟಾಗಿ ಹಾಗೆ ಎಣ್ಣೆ ಹಾಕಿ ದೀಪ ಹಚ್ಚಿರೆ ಅದು ಎಣ್ಣೆ ಎಲ್ಲ ಲೀಕೇಜ್ ಆಗೋ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ 1-2 ಅವರ್ ಆದ್ರೂ ನೀರಲ್ಲಿ ನೆನೆಸಿಡ್ಬೇಕು. ನಾನು 1 ನೈಟ್ ನೆನೆಸಿಡ್ತೀನಿ. ನೋಡಿ, ಈ ಥರ ದೀಪಗಳು ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಇದು ಸಪ್ರೇಟ್ ನಿಮಗೆ ತೋರಿಸೋಕ್ಕೆ ಅಂತ ಎತ್ತಿಟ್ಟಿದ್ದೆ. ಈಗ ತೋರಿಸ್ತಾ ಇದ್ದೀನಿ. ಈ ಥರ ನೀರಲ್ಲಿ ನೀರು ಪೂರ್ತಿ ಮುಳುಗೋ ಥರ ಇಡಬೇಕು. ಈ ಥರ ದೀಪಗಳು ತೊಗೊಂಡಿದ್ದೀನಿ ನಾನು ದೇವ್ರ ಮನೇಲಿ ಅಂಟಿಸೋದಕ್ಕೆ. ನೋಡಿ, ನಾವೇನು ಕ್ಯಾಂಡಲ್ ದೀಪ ಮಾಡ್ತೀವಿ ಅದನ್ನು ಹಾಕ್ಲಿಕ್ಕೆ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ತೊಗೋಬೋದು. ಇಲ್ಲ ಅಂದರೆ ಒಂದು ವಾಟರ್ ಬಾಟ್ಲು ಕ್ಯಾಪ್ ಇರುತ್ತೆ, ಆದಷ್ಟು ಶಿರಪ್ಪು ಇರುತ್ತಲ್ಲ ಆ ಬಾಟಲ್ ತೊಗೊಳ್ರಿ ಕ್ಯಾಪು. ವಾಟರ್ ಬಾಟಲ್ದಂದರೆ ಪ್ಲಾಸ್ಟಿಕ್ಕು ಮೆಲ್ಟ್ ಆಗುತ್ತೆ ಎಲ್ಲನ, ಶಿರಪ್ಪು ಒಂದು ಕ್ಯಾಪ್ ಆದರೆ ಮೆಲ್ಟ್ ಆಗೋದಿಲ್ಲ ಅದು. ಮತ್ತು ಐಸ್ ಟ್ಯೂಬಿಂದು ತಗೊಳ್ಳಿ, ಅದರಲ್ಲೂ ಇಡ್ಬೋದು. ನಾನೆಲ್ಲ ಬತ್ತಿಗಳೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಐಸ್ ಟ್ಯೂಬ್ ಮಾಡ್ತೀವಲ್ಲ ಅದರಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೂ ಗಟ್ಟಿಯಾಗುತ್ತೆ, ಇಲ್ಲ ಹಾಗೆ 1-2 ಅವರ್ ಈಚೆ ಇಟ್ಟರೂ ಗಟ್ಟಿಯಾಗುತ್ತೆ. ನನಗೆಲ್ಲ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಇರಬೇಕಾರೇ ಹಾಕ್ಕೋಬೇಕು, ಪೂರ್ತಿ ತಣ್ಣಾದರೆ ಎಲ್ಲ ಗಟ್ಟಿಯಾಗ್ಬಿಡುತ್ತೆ. ನಾನು ಹಾಕೋತಾ ಇದ್ದೀನಿ ನೋಡಿ, ಎಲ್ಲದರಲ್ಲೂ ಇದೇ ಥರ ಫುಲ್ ಮಾಡ್ಕೋತೀನಿ. ಬತ್ತಿ ಉದ್ದುದಾದರೂ ಹಾಕ್ಬೋದು, ಮತ್ತು ಗುಂಡು ಬತ್ತಿ ಆದರೂ ಹಾಕ್ಬೋದು, ನಿಮ್ಗೆ ಯಾವಾಗ ಬೇಕೋ ಅದನ್ನು ಹಾಕ್ಕೊಳ್ಳಿ. ಎಲ್ಲದಕ್ಕೂ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. 1 ಕಪ್ಪು ಎಣ್ಣೆಯಿಂದ ಸುಮಾರು 1-30 ದೀಪ ಮಾಡ್ಕೋಬೋದು. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನೋಡಿ, ಗಟ್ಟಿಯಾಗಿದೆ ಎಲ್ಲ, ಆಗ್ಲೇ ಈ ಥರ ಗಟ್ಟಿ ಆಗ್ತಾ ಇರುತ್ತೆ ಎಲ್ಲ. ನೋಡಿ, ಫ್ರಿಜ್ಜಲ್ಲಿ ಇಡೋದೇ ಬೇಡ, ನಾನು ಈಚೆನೇ ಇಟ್ಟಿದ್ದೆ. ದೀಪದಲ್ಲಿ ಹಾಕಿರೋದೆಲ್ಲ ಗಟ್ಟಿಯಾಗಿದೆ, ಐಸ್ ಟ್ಯೂಬಲ್ಲಿ ಹಾಕಿರೋದು ಗಟ್ಟಿಯಾಗಿಲ್ಲ, ಅದು ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ, ಈ ಥರ ಇದೆ. ಈಗ ನಾನು ದೇವ್ರ ಮನೇಲೆ ಅಂಟಿಸಿದ್ದೀನಿ. ನಾನು ಅಂಟಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಸ್ಕಿಪ್ ಆಗಿದೆ. ಇದು ನೀರಿನಲ್ಲಿ ರಂಗೋಲಿ, ರಂಗೋಲಿ ಮೇಲೆ ನೀರು, ಅದ್ರ ಮೇಲೆ ದೀಪ ಇಟ್ಟು ಅಂಟಿಸಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉರಿತಾ ಇದ್ದಾವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ಹಾಕಿದ ವಿಡಿಯೋ ಮೊದಲೇ ನಿಮಗೆ ಬರುತ್ತೆ. ಥ್ಯಾಂಕ್ ಯು.